ಈ ವರ್ಷದ ಕ್ರಿಕೆಟ್ನ ಅತಿ ದೊಡ್ಡ ಮ್ಯಾಚ್ ಶುರುವಾಗೋದಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಹೌದು, ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ 24ನೇ ಅಕ್ಟೋಬರ್ನಂದು ಇಂಡಿಯಾ ಹಾಗೂ ಪಾಕಿಸ್ತಾನ್ ಮುಖಾಮುಖಿ ಆಗ್ತಿದೆ. ಕಳೆದ ಬಾರಿ ಇಂಡಿಯಾ ಹಾಗೂ ಪಾಕಿಸ್ತಾನ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಮುಖಾಮುಖಿ ಆಗಿದ್ದು 2016ರಲ್ಲಿ ಕೋಲ್ಕತ್ತಾದ ಇಡನ್ ಗಾರ್ಡನ್ಸ್ನಲ್ಲಿ ನಡೆದಂಥ ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿಯನ್ನು ಹೊಡೆಯೋ ಮುಖಾಂತರ ಪಂದ್ಯವನ್ನು ಗೆಲ್ಲಿಸ್ತಾರೆ. ಇನ್ನು 2007ರಲ್ಲಿ ಮೊದಲನೇ ಬಾರಿಗೆ ಮೊದಲನೇ ಟಿ ಟ್ವೆಂಟಿ ಮ್ಯಾಚ್ನಲ್ಲಿ ಈ ಎರಡು ತಂಡಗಳು ಮುಖಾಮುಖಿಯಾದಾಗ ಮ್ಯಾಚ್ ಟೈ ಆಗಿ ಬೌಲ್ಔಟ್ನಲ್ಲಿ ಟೀಮ್ ಇಂಡಿಯಾ ಗೆಲುವನ್ನು ಸಾಧಿಸಿತು. ಇದೀಗ ಅಂಥದ್ದೇ ಒಂದು ಐತಿಹಾಸಿಕ ಪಂದ್ಯಕ್ಕೆ ಇಂಡಿಯಾ ಹಾಗೂ ಪಾಕಿಸ್ತಾನ್ ಕ್ರಿಕೆಟ್ ಅಭಿಮಾನಿಗಳು ಸಜ್ಜಾಗಿದ್ದಾರೆ. ಇದೇ 24ನೇ ತಾರೀಕಿನಂದು ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಇಂಡಿಯಾ ಹಾಗೂ ಪಾಕಿಸ್ತಾನ್ ಭಾನುವಾರದಂದು ಮುಖಾಮುಖಿಯಾಗ್ತಿದೆ. ಇನ್ನು ಈಗಾಗಲೇ ಈ ಪಂದ್ಯದಲ್ಲಿ ಏನೇನು ಆಗ್ಬೋದು ಅಂತ ಎಲ್ಲ ಮಾಧ್ಯಮಗಳು ಹಾಗೂ ವಿಶ್ಲೇಷಕರು ಯೋಚನೆ ಮಾಡ್ತಿದ್ದಾರೆ. ಹೀಗೆ ನಡೀತಿದ್ದಂಥ ಒಂದು ಸಂದರ್ಶನದಲ್ಲಿ ಹರ್ಭಜನ್ ಸಿಂಗ್ ಹಾಗೂ ಶೋಯಿಬ್ ಅಖ್ತರ್ ಅವರು ಪಾಲ್ಗೊಂಡಿದ್ರು. ಮುಂದೆ ಬರ್ತಿರೋಂಥ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಮ್ಯಾಚ್ ಬಗ್ಗೆ ಇವರು ಈ ಇಂಟರ್ವ್ಯೂನಲ್ಲಿ ಮಾತಾಡ್ತಿದ್ರು. ಇನ್ನು ಈ ಕಾರ್ಯಕ್ರಮ ಮುಗ್ದಾದ ನಂತರ ಶೋಯಿಬ್ ಅಖ್ತರ್ ಈ ಬಗ್ಗೆ ಟ್ವೀಟ್ ಮಾಡ್ತಾರೆ. ತನಗೆ ಎಲ್ಲ ಗೊತ್ತು ಅಂತ ಅಂದ್ಕೊಳ್ಳೋಂಥ ಹರ್ಭಜನ್ ಸಿಂಗ್ ಜೊತೆಗೆ ಪ್ರೀ ಡಿಸ್ಕಷನ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು, ಈ ಕಾಂಪಿಟೇಷನ್ ಎಲ್ಲ ಕಾಂಪಿಟೇಷನ್ಗಳಿಗಿಂತ ತುಂಬಾ ದೊಡ್ಡದಾಗಿರುತ್ತೆ ಅಂತ ಶೋಯಿಬ್ ಅಖ್ತರ್ ಟ್ವೀಟ್ ಮಾಡಿದರು. ಇನ್ನು ನಮ್ಮ ಹರ್ಭಜನ್ ಸಿಂಗ್ ಕೂಡ ಜಾಸ್ತಿ ಹೊತ್ತು ಸುಮ್ಮನಿರುವಂಥ ವ್ಯಕ್ತಿಯಲ್ಲ. ಶೋಯಿಬ್ ಅಖ್ತರ್ ಅವರ ಟ್ವೀಟ್ಗೆ ಹರ್ಭಜನ್ ಸಿಂಗ್ ಕೂಡ ಪ್ರತ್ಯುತ್ತರವನ್ನು ನೀಡಿದ್ದಾರೆ. ಖಂಡಿತವಾಗ್ಲೂ 400 ಟೆಸ್ಟ್ ವಿಕೆಟ್ ಪಡ್ಕೊಂಡವನಿಗೆ 200ಕ್ಕಿಂತ ಕಡಿಮೆ ಟೆಸ್ಟ್ ವಿಕೆಟ್ ಪಡ್ಕೊಂಡವನಿಗಿಂತ ಜಾಸ್ತಿ ಗೊತ್ತಿರುತ್ತೆ ಅಂತ ಹರ್ಭಜನ್ ಸಿಂಗ್ ಶೋಯಿಬ್ ಅಖ್ತರ್ಗೆ ರಿಪ್ಲೈ ಮಾಡ್ತಾರೆ. ಹರ್ಭಜನ್ ಸಿಂಗ್ ಕಳೆದ ಬಾರಿ 2016ರಲ್ಲಿ ಏಷ್ಯಾ ಕಪ್ನಲ್ಲಿ ಬಾಂಗ್ಲಾದೇಶ್ ವಿರುದ್ಧ ಪಂದ್ಯವನ್ನು ಆಡಿದರು. 400ಕ್ಕಿಂತ ಹೆಚ್ಚು ಟೆಸ್ಟ್ ವಿಕೆಟನ್ನು ಪಡ್ಕೊಂಡಿರುವಂಥ ಹರ್ಭಜನ್ ಸಿಂಗ್ ಇಂಡಿಯನ್ ಸ್ಪಿನ್ ಬೌಲಿಂಗಲ್ಲಿ ಲೆಜೆಂಡ್ ಅಂತಲೇ ಹೇಳ್ಬೋದು. ODIನಲ್ಲೂ ಕೂಡ 269 ವಿಕೆಟನ್ನು ಪಡ್ಕೊಂಡಿರುವಂಥ ಹರ್ಭಜನ್ ಸಿಂಗ್ ಲಿಸ್ಟ್ ಎ ಟಿ ಟ್ವೆಂಟಿ ಎಲ್ಲದನ್ನು ಸೇರಿಸ್ಕೊಂಡ್ರೆ 1300ಕ್ಕಿಂತ ಹೆಚ್ಚು ವಿಕೆಟನ್ನು ಪಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಅದೇನೇ ಇದ್ದರೂ ಪಂದ್ಯ ಶುರುವಾಗೋದಕ್ಕೂ ಮುನ್ನವೇ ಪಾಕಿಸ್ತಾನ್ ಹಾಗೂ ಇಂಡಿಯಾ ಆಟಗಾರರ ನಡುವೆ ಕಾದಾಟ ಶುರುವಾಗಿದೆ. ಇನ್ನು ಪಂದ್ಯದಲ್ಲಿ ಅದರಲ್ಲೂ ಮೈದಾನದಲ್ಲಿ ಈ ಆಟಗಾರರು ಯಾವ ರೀತಿ ಕಾದಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು.